ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಸಾಲ ಟೀ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ನಿಮಗೆ ತಲೆನೋವಿದ್ದಾಗ, ತುಂಬ ಸ್ಟ್ರೆಸ್ ಆದಾಗ, ತುಂಬ ಸುಸ್ತಾದಾಗ ಈ ರೀತಿ ಖಡಕ್ ಆಗಿರ್ತಕ್ಕಂತಹ ಒಂದು ಮಸಾಲ ಟೀನ ಕುಡಿದ್ರೆ ಸಾಕು. ಸೊ ನಿಮಗೆ ಎಂಥ ತಲೆನೋವಿದ್ರೂ ಸಹ ಹೋಗುತ್ತೆ, ಹಾಗೂ ತುಂಬಾ ಸ್ಟ್ರೆಸ್ ಫ್ರೀ ಫೀಲ್ ಆಗುತ್ತೆ. ಸೊ ಹಾಗಿದ್ರೆ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಟೀ ಮಾಡೋದಕ್ಕೆ ನನ್ನಲ್ಲಿ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಈ ಒಂದು ಲೋಟದಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ಲವನ್ನು ಅಳತೆಯಲ್ಲಿ ಹೇಳ್ತೀನಿ, ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ. ನಂತರ ನನ್ನಲ್ಲಿ ಒಂದು ಸ್ಪೂನಷ್ಟು ಟೀ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಟೀ ಪೌಡರ್ ಕೂಡ ಸೇರಿಸ್ಕೊಳ್ಳಿ. ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು. ಸಕ್ಕರೆ ಆದರೆ ನೀವು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ನಾಲ್ಕು ಸ್ಪೈಸಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಎರಡು ಲವಂಗ ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ಹಾಗೂ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಹಸಿ ಶುಂಠಿಯನ್ನು ನಾವು ಈ ರೀತಿ ಜಜ್ಕೋಬೇಕಾಗುತ್ತೆ. ಅದು ಜಸ್ಟ್ ಈ ರೀತಿ ಓಪನ್ ಆಗೋ ರೀತಿ ಜಜ್ಕೊಂಡ್ರೆ ಸಾಕು. ಹಾಗೂ ಏಲಕ್ಕಿ ಕೂಡ ನಾನಿಲ್ಲಿ ಜಸ್ಟ್ ಓಪನ್ ಆಗೋ ರೀತಿ ನಾನು ಜಜ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಹಾಗೂ ಲವಂಗ ನಾನು ಅದೇ ರೀತಿ ಸೇರಿಸ್ಕೋತಾ ಇದ್ದೀನಿ. ಈ ಒಂದು ನಾಲ್ಕು ಸ್ಪೈಸಸ್ನ ನಾನಿಲ್ಲಿ ಆ ಒಂದು ಟೀ ಒಳಗಡೆ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಆ ಟೀ ಪೌಡರು, ಸ್ಪೈಸಸ್ಸು ಎಲ್ಲ ಸಹ ಚೆನ್ನಾಗಿ ಕುದ್ದು, ಸೊ ಅದರ ರಸ ಏನಿದೆ ಅದೆಲ್ಲ ಸಹ ಬಿಡಬೇಕು. ಸೊ ಅದು ನಿಮಗೆ ಮಸಾಲ ಟೀ ಮಾಡುವಾಗ ಅದರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ನಾನು ಈ ರೀತಿ ಕುದಿಯೋ ರೀತಿ ಮೀಡಿಯಂ ಅಥವಾ ಐ ಫ್ಲೇಮಲ್ಲಿಟ್ಟು ಒಂದು 5-6 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಮೆಷರ್ಮೆಂಟಲ್ಲಿ ನಾನು ನಿಮಗೆ ಹೇಳೋದಾದರೆ, ನಾನಿಲ್ಲಿ 2 ಲೋಟದಷ್ಟು ಟೀನ ಮಾಡ್ತಾ ಇದ್ದೀನಂದರೆ 1 ಲೋಟ ಹಾಲು ಹಾಗೂ 1 ಲೋಟ ನೀರನ್ನು ತಗೋಬೇಕು. ಅದ್ರ ಜೊತೆಗೆ 1 ಲೋಟ ಎಕ್ಸ್ಟ್ರಾ ನೀರನ್ನು ನೀವು ಸೇರಿಸ್ಕೋಬೇಕಾಗುತ್ತೆ. ಏನಕ್ಕಂದರೆ ಟೀ ಚೆನ್ನಾಗಿ ಕುದಿವಾಗ 1 ಲೋಟದಷ್ಟು ನೀರು, ಸರಿಸುಮಾರು 1 ಲೋಟದಷ್ಟು ನೀರು ಆವಿಯಾಗಿ ಹೋಗುತ್ತೆ. ಆದ ಕಾರಣ ನೀವು 1 ಲೋಟ ಎಕ್ಸ್ಟ್ರಾ ನೀರನ್ನು ನೀವು ಸೇರಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 4 ಲೋಟ ಟೀ ಮಾಡ್ತಿದ್ದೀರಾ ಅಂದರೆ 2 ಲೋಟ ನೀರು ಹಾಗೂ 2 ಲೋಟ ಹಾಲನ್ನು ತಗೋಬೇಕು. ಅದ್ರ ಜೊತೆಗೆ 1 ಲೋಟ ಎಕ್ಸ್ಟ್ರಾ ನೀರನ್ನು ನೀವು ಸೇರಿಸ್ಕೋಬೇಕು. ಸೊ ಆವಾಗ ನಿಮಗೆ 4 ಲೋಟದಷ್ಟು ಟೀ ಸರಿ ಹೋಗುತ್ತೆ. ಸೊ ನೋಡಿ, ನಂತರ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾನಿಲ್ಲಿ 1 ಲೋಟ ಹಾಲನ್ನು ಸೇರಿಸ್ಕೋತಾ ಇದ್ದೀನಿ. ಸೊ ಹಾಲನ್ನು ಸೇರಿಸ್ಕೊಂಡು ನಂತರ ನೀವು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಏನಕ್ಕಂದರೆ ಹಾಲಿಂದು ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲವೂ ಸಹ ಹೋಗಬೇಕು, ಟೀ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಅದು ಆದ ಕಾರಣ ನೀವು ಹಾಲನ್ನು ಸೇರಿಸ್ಕೊಂಡು ನಂತರ ನೀವು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನಾನಿಲ್ಲಿ ಟೋಟಲಾಗಿ ಇವಾಗ 2 ಲೋಟ ನೀರು ಹಾಗೂ 1 ಲೋಟ ಹಾಲು ತೊಗೊಂಡಿದ್ದೀನಿ. ಸೊ ಈ ಟೀ ಬಂದು 2 ಲೋಟದಷ್ಟು ಟೀ ಆಗುತ್ತೆ ಫೈನಲ್ ಆಗಿ. ಸೊ ಆದ ಕಾರಣ, ಸೊ ಮೆಷರ್ಮೆಂಟ್ ಹೇಳೋದಾದರೆ, ನೀವು ಎಷ್ಟು ಟೀ ಮಾಡ್ತಿರಲ್ಲ ಅದರಲ್ಲಿ ಅರ್ಧ ಭಾಗ ನೀರು, ಅರ್ಧ ಭಾಗ ಹಾಲನ್ನು ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ಎಕ್ಸ್ಟ್ರಾ 1 ಲೋಟ ನೀರನ್ನು ಸೇರಿಸ್ಕೊಳ್ಳಿ. ಓಕೆ, ಸೊ ನೋಡಿ, ಹಾಲನ್ನು ಸೇರಿಸ್ಕೊಂಡು ನಂತರ ಒಮ್ಮೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸ್ಪೈಸಸ್ದು ಏನಿರುತ್ತೆ ಫ್ಲೇವರ್ ಅದೆಲ್ಲವೂ ಸಹ ಟೀಯಲ್ಲಿ ಚೆನ್ನಾಗಿ ಹಿಳ್ಕೊಂಡಿರುತ್ತೆ. ನಿಮಗೇನಾದರೂ ಸ್ಟ್ರೆಸ್ ಇದ್ದಾಗ, ತುಂಬ ತಲೆನೋವಿದ್ದಾಗ, ಅಥವಾ ತುಂಬ ಸುಸ್ತಾದಂತಹ ಸಂದರ್ಭದಲ್ಲಿ ಈ ರೀತಿ ಖಡಕ್ ಆಗಿರ್ತಕ್ಕಂತಹ ಒಂದು ಮಸಾಲ ಟೀನ ನೀವು ಮಾಡಿ ಕುಡಿಯೋದ್ರಿಂದ ತುಂಬಾ ರಿಲೀಫ್ ಆಗುತ್ತೆ. ಹಾಗೂ ನಾವು ಇದರಲ್ಲಿ ಏನೇನು ಸ್ಪೈಸಸ್ನ ಆ್ಯಡ್ ಮಾಡಿದ್ದೀವಲ್ಲ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಶುಂಠಿ, ಇವೆಲ್ಲವೂ ಸಹ ನಮ್ಮ ಬಾಡಿಗೆ ಇಮ್ಯುನಿಟಿ ಬೂಸ್ಟರ್ ಕೂಡ, ಅಂದರೆ ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ ಕೂಡ. ಸೊ ಖಂಡಿತ ನೀವು ಮನೆಯಲ್ಲಿ ಒಂದು ಬಾರಿ ಈ ರೀತಿ ಖಡಕ್ ಆಗಿರ್ತಕ್ಕಂತಹ ಮಸಾಲ ಟೀನ ಮಾಡಿ ಕುಡೀರಿ. ನಿಮಗೆ ಇಷ್ಟ ಆಗಿ ಡೈಲಿ ಕೂಡ ಇದೇ ರೀತಿ ಮಸಾಲ ಟೀನ ನಿಮಗೆ ಕುಡಿಬೇಕಂತ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಹಾಲು ಹಾಕೊಂಡು ನಂತರ ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸ್ಟೌವನ್ನು ಆಫ್ ಮಾಡಿಕೊಂಡು ನಾನು ಲೋಟಕ್ಕೆ ನಾನಿಲ್ಲಿ ಟೀಯನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನು ಯಾವ ಲೋಟದಲ್ಲಿ ತೊಗೊಂಡಿದ್ದೆನಲ್ಲ ಆ ಲೋಟದಲ್ಲಿ 2 ಲೋಟದಷ್ಟು ಟೀ ಆಗಿದೆ. ಸೊ ನೋಡಿ, ಸೊ ಖಡಕ್ ಆಗಿರ್ತಕ್ಕಂತಹ ಮಸಾಲ ಟೀ ರೆಡಿಯಾಗಿದೆ. ಸೂಪರ್ ಆಗಿರ್ತಕ್ಕಂತಹ ಟೇಸ್ಟು. ನೀವು ಕೂಡ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.